ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆ. ಇದೊಂದು ಅತ್ಯಂತ ಕೆಟ್ಟ ತನಿಖೆ ಎಂದ ದರ್ಶನ್ ಪರ ವಕೀಲ ನಾಗೇಶ್. ಬಳ್ಳಾರಿ ಜೈಲಲ್ಲಿ ಬೆನ್ನು ನೋವಿನಿಂದ ಬಳಲ್ತಾ ಇರುವಂತಹ ದಾಸ. ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟ ಸಿಎಂ ಸಿದ್ದರಾಮಯ್ಯ. ಸಿದ್ದರಾಮಯ್ಯರೇ 5 ವರ್ಷ ಸಿಎಂ ಎಂದ ಡಿಕೆ ಸುರೇಶ್. ಡೋಂಗಿ ಮಾತು ಬಿಡಿ ಎಂದ ಕೃಷ್ಣ ಬೈರೇಗೌಡ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾದ ಸಚಿವ ಸತೀಶ್ ಜಾರಕಿಹೊಳಿ. ಕಳ್ಳರು ಕಳ್ಳರು ಒಂದಾಗಿದ್ದಾರೆ ಎಂದ ಸ್ನೇಹಮಯಿ ಕೃಷ್ಣ. ಎಲ್ಲವನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆ ಮಾಡಿದ್ದಾರೆ. ಸುದೀರ್ಘ ವಿಚಾರಣೆ ನಡೆಸಿದ 57ನೇ ಸಿಸಿಎಚ್ ಕೋರ್ಟ್ ನಾಳೆಗೆ ವಿಚಾರಣೆ ಮುಂದೂಡಿದೆ. ಇಂದು ದರ್ಶನ್ ಪರ ಹಿರಿಯ ವಕೀಲ ನಾಗೇಶ್ ಅವರು ವಾದ ಮಂಡಿಸಿದ್ರು. ಪೊಲೀಸರು ಸರಿಯಾದ ತನಿಖೆಯನ್ನ ಮಾಡಿಲ್ಲ, ಅತಿ ಕೆಟ್ಟ ತನಿಖೆ ಮಾಡಿದ್ದಾರೆ. ಮರದ ಕೊಂಬೆ, ಹಗ್ಗ ರಿಕವರಿ ಅಂತ ತೋರಿಸಿದ್ದಾರೆ. ನೀರಿನ ಬಾಟಲ್ ಅನ್ನ ಸಾಕ್ಷಿಯನ್ನಾಗಿ ಪರಿಗಣಿಸಿದ್ದಾರೆ. ಪ್ರಕರಣ ಸಂಬಂಧ ಮಾಡಿರುವ ಎಲ್ಲಾ ರಿಕವರಿ ಸುಳ್ಳು, ಪೊಲೀಸರೇ ಎಲ್ಲಾ ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಕಾಣ್ತಾ ಇದೆ. June 17ನೇ ತಾರೀಕು ಆರೋಪಿಯನ್ನ ಬಂಧಿಸಿದ್ದೇವೆ ಅಂದಿದ್ದಾರೆ. ಆದರೆ June 11ರಂದೇ ಆರೋಪಿಗಳ ಹೇಳಿಕೆ ದಾಖಲಿಸಿದ್ದಾರೆ. June 10ರಂದು ಇನ್ನುಳಿದ ಆರೋಪಿಗಳ ಹೇಳಿಕೆ ದಾಖಲಿಸಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಸುಳ್ಳು ಅನ್ನೋದು ಸ್ಪಷ್ಟವಾಗಿದೆ. ಇಡೀ ಪ್ರಕರಣವೇ ಕಪೋಲ ಕಲ್ಪಿತ. ಇದೊಂದು ಮ್ಯಾಜಿಕ್ ಶೋ ರೀತಿ ಇದೆ. ಮೊದಲು ಚಪ್ಪಲಿ ಹಾಕಿದ್ರು ಅಂತ ಹೇಳಿದ್ರು, ನಂತರ ಶೂ ರಿಕವರಿ ಮಾಡಿದ್ದಾರೆ. ಸರ್ಫ್ ಹಾಕಿ ತೊಳೆದ ಬಟ್ಟೆಯಲ್ಲಿ ಹೇಗೆ ರಕ್ತದ ಕಲೆ ಸಿಗುತ್ತೆ? ಮನೆಯಲ್ಲಿ ಪಂಚನಾಮೆ ವೇಳೆ ಬಿನ್ನಲ್ಲಿ ಬಟ್ಟೆಗಳು ಸಿಕ್ಕಿಲ್ಲ ಅಂತ ವಾದ ಮಂಡಿಸಿದ್ರು. ಇನ್ನು ಬಳ್ಳಾರಿ ಜೈಲಿನಲ್ಲಿ ಆರೋಪಿ ದರ್ಶನ್ಗೆ ವಿಪರೀತ ಬೆನ್ನು ನೋವು ಕಾಣಿಸಿಕೊಂಡಿದೆ. ಬೆನ್ನು ನೋವಿನಿಂದ ಮೂಳೆಯಲ್ಲಿ ಊತ ಕಾಣಿಸಿಕೊಂಡಿದ್ದು ರಾತ್ರಿ ಇಡೀ ನಿದ್ದೆ ಇಲ್ಲದೆ ಒದ್ದಾಡಿದ್ದಾರಂತೆ. ದರ್ಶನ್ ಆರೋಗ್ಯವನ್ನ ವೈದ್ಯರು ತಪಾಸಣೆ ನಡೆಸಿದ್ದು, ಆದರೆ ಸ್ಕ್ಯಾನಿಂಗ್ ಸೇರಿದಂತೆ ಇತರೆ ಚಿಕಿತ್ಸೆಗೆ ದರ್ಶನ್ ನಿರಾಕರಣೆ ಮಾಡಿದ್ದಾರಂತೆ. ಸದ್ಯ ದರ್ಶನ್ರನ್ನ ತಪಾಸಣೆ ಮಾಡಿರುವ ವೈದ್ಯರು ನೋವು ನಿವಾರಕ ಮಾತ್ರೆಯನ್ನ ನೀಡಿದ್ದಾರೆ. ವಿಮ್ಸ್ ವೈದ್ಯಕೀಯ ವರದಿ ನೋಡಿಕೊಂಡು ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಏನೇನು ನಮಗೆ ಪಾಸಿಟಿವ್ ಅಂಶಗಳು ಅದನ್ನ ನಾವು ಮುಂದೆ ನ್ಯಾಯಾಲಯದಲ್ಲಿ ನಾಳೆ ವಿಚಾರಣೆ ಮುಂದೂಡಿರೋದ್ರಿಂದ ನಾಳೆಗೆ ಅದನ್ನು ಮುಂದುವರೆಸ. ನಮಗೆ ನಾವು ಈ ಪ್ರಕರಣನ ಕೈಗೆ ತಗೊಂಡಂತ ದಿನದಿಂದ ಸಹ ನಮಗೆ ಈ ಪ್ರಕರಣದಲ್ಲಿ ನಮಗೆ ಬೇಲ್ ಸಿಗುತ್ತೆ ಅನ್ನೋದು ಹೋಪ್ ಇದೆ ಸರ್. ಮೈಸೂರಿನಲ್ಲಿ 1 ವರ್ಷ ಆಶೀರ್ವಾದ ಹೇಳಿಕೆ ವಿಚಾರಕ್ಕೆ ಕೊಪ್ಪಳದಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ. ಮುಂದಿನ ವರ್ಷ ಮತ್ತೆ ಪೂಜೆ ಮಾಡ್ತೀವೋ ಇಲ್ವೋ ಆ ಅರ್ಥದಲ್ಲಿ ನಾನು ಹೇಳಿದ್ದು ಅಂದ್ರು. ಜಿಟಿ ದೇವೇಗೌಡರು ಹೇಳಿರೋದು ಸರಿಯಿದೆ. ಜೆಡಿಎಸ್ ಪಕ್ಷದವರೇ ಹೇಳಿದ ಮೇಲೆ ಏನರ್ಥ? ನಾನು ಅಧಿಕಾರದಲ್ಲಿ ಇದ್ರೆ ಜೆಡಿಎಸ್ ದುರ್ಬಲವಾಗುತ್ತೆ ಅಂತ ಕುಮಾರಸ್ವಾಮಿಗೆ ಭಯವಿದೆ ಅಂತ HDKಗೆ ಟಾಂಗ್ ನೀಡಿದ್ರು. ಇನ್ನು ಇದೇ ವೇಳೆ ದೆಹಲಿ ಪ್ರವಾಸದ ಬಗ್ಗೆ ಮಾತನಾಡಿದ ಅವರು, ನಾನು ದೆಹಲಿಗೆ ಹೋಗೋ ಬಗ್ಗೆ ತೀರ್ಮಾನವನ್ನೇ ಮಾಡಿಲ್ಲ, ನಾನು ಇದೇ 27-28ಕ್ಕೆ ದೆಹಲಿಗೆ ಹೋಗ್ತಾ ಇಲ್ಲ ಅಂದ್ರು. ಪುನಃ ಮತ್ತೆ ದಸರಾ ಮಾಡಲು ನಾವು, ಅದರ ಅರ್ಥ ಏನು? ಮುಂದಿನ ವರ್ಷ ಮತ್ತೆ ಪೂಜೆ ಮಾಡ್ತೀವಲ್ಲ, ಮುಂದಿನ ವರ್ಷ ಪ್ರಾರ್ಥನೆ ಮಾಡ್ತೀವಿ. ಮತ್ತೆ JDS ನವರು ಹಿರಿಯ ನಾಯಕ ಲೀಡರ್ ಅಲ್ವಾ, ಅವ್ರು ಹೇಳಿರೋದು ಸರಿ ಇದೆ ಇರ್ಬೇಕು. ನಾನು ಅಧಿಕಾರದಲ್ಲಿ ಇದ್ರೆ ಅವ್ರಿಗೆ ಅವ್ರ ಪಕ್ಷಗಳು ದುರ್ಬಲ ಆಗ್ತವೆ ಅಂತಕ್ಕಂಥ ಭಯ ಅವ್ರಿಗೆ. ಕಳ್ಳರು ಒಂದಾಗಿದ್ದಾರೆ ಎನ್ನೋ ಸ್ನೇಹಮಯಿ ಕೃಷ್ಣ ಆರೋಪಕ್ಕೆ ಮಾಜಿ ಸಂಸದ ಡಿಕೆ ಸುರೇಶ್ ಟಾಂಗ್ ಕೊಟ್ಟಿದ್ದಾರೆ. ಮೊದಲು ರಾಜಕೀಯ ದೊಂಬರಾಟ ನಿಲ್ಲಿಸಲಿ, ದೂರು ಕೊಟ್ಟಿದ್ದಾರೆ, ತನಿಖೆಯಲ್ಲಿ ಸರಿ ತಪ್ಪು ಹೊರಬರಲಿದೆ. ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಿರ್ತಾರೆ, ಅವರ ಮೇಲೆ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಇದೆ. ಸಿದ್ದರಾಮಯ್ಯ ಆದಷ್ಟು ಬೇಗ ಎಲ್ಲ ಸಮಸ್ಯೆಯಿಂದ ಹೊರಗೆ ಬರ್ತಾರೆ, ಅವರೇ 5 ವರ್ಷ ಸಿಎಂ ಆಗಿ ಮುಂದುವರಿತಾರೆ ಅಂತ ಹೇಳಿದರು. ಇನ್ನು ಇದೇ ವೇಳೆ ಮೈಸೂರಿನಲ್ಲಿ ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ, ಸಿಎಂ ರಾಜೀನಾಮೆ ಕೇಳುವವರು ಡೋಂಗಿ ಮಾತನ್ನ ಬಿಡಲಿ, ಸಿಎಂ ರಾಜೀನಾಮೆ ಕೇಳುವವರ ಮೇಲೆಯೇ ಕೇಸ್ಗಳು ಇರುವಾಗ ಅವರಿಗೆ ರಾಜೀನಾಮೆ ಕೇಳುವ ನೈತಿಕತೆ ಹೇಗಿರುತ್ತೆ? ಅವ್ರಿಗೊಂದು ಕಾನೂನು, ಬೇರೆಯವ್ರಿಗೊಂದು ಕಾನೂನು ಅಂತ ಪ್ರಶ್ನೆ ಮಾಡಿದ್ರು. ಬೇಲ್ ಮೇಲೆ ಇರುವವರು ಮೊದಲು ರಾಜೀನಾಮೆ ಕೊಟ್ಟು ಬಳಿಕ ಸಿಎಂ ರಾಜೀನಾಮೆಯನ್ನ ಕೇಳಲಿ ಅಂತ ಹೇಳಿದ್ರು. ಸಿದ್ದರಾಮಯ್ಯನವರೇ ನಮ್ಮ ನಾಯಕರು, ಮುಂದಿನ 5 ವರ್ಷಗಳ ಕಾಲ ಈ ಅವಧಿಯಲ್ಲಿ ಸಂಪೂರ್ಣವಾಗಿ ಅವರೇ ಮುಖ್ಯಮಂತ್ರಿ ಆಗಿರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಬಯಕೆ. ಆರೋಪಗಳಿಂದ ಅತಿ ಶೀಘ್ರದಲ್ಲೇ ಚಾಮುಂಡಿಯ ಆಶೀರ್ವಾದದಿಂದ ಈಚೆ ಬರ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಯಾರ್ಯಾರು ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಅವರುಗಳ ಮೇಲೆ ಕೇಸುಗಳಿದ್ದಾವೆ. ಅವರೆಲ್ಲ ರಾಜೀನಾಮೆ ಕೊಟ್ಟ ನಂತರ ಬಹುಶಃ ಕೇಳೋದಕ್ಕೆ ಅವರಿಗೆ ಅಧಿಕಾರ ನೈತಿಕತೆ ಇರುತ್ತೆ. ಅವ್ರಿಗೆ ಬೇರೆ ಕಾನೂನು, ಮತ್ತೊಬ್ಬರಿಗೆ ಬೇರೆ ಕಾನೂನು ಅಂಥೇಳಿ ಈ ಡೋಂಗಿತನ ಬೇಡ. ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯ ವ್ಯಕ್ತವಾಗ್ತಿರುವ ಹೊತ್ತಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ದಲಿತ ಸಚಿವರೊಂದಿಗೆ ಸಭೆ ನಡೆಸಿದ ಬೆನ್ನಲ್ಲೇ ಜಾರಕಿಹೊಳಿ ಖರ್ಗೆ ಭೇಟಿ ಮಹತ್ವ ಪಡೆದುಕೊಂಡಿದೆ. ಗುರುವಾರ ದೆಹಲಿಯಲ್ಲಿರುವ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಭೇಟಿಯಾಗಿರುವ ಸತೀಶ್ ಜಾರಕಿಹೊಳಿ ಪ್ರಸಕ್ತ ರಾಜಕೀಯ ಬೆಳವಣಿಗೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ. ಮೂಡಾ ಪ್ರಕರಣದಲ್ಲಿ ನಾವು ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದೇವೆ, ಪ್ರತಿ ಹಂತದಲ್ಲೂ ನಾವು ಸಮರ್ಥಿಸಿಕೊಂಡಿದ್ದೇವೆ. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ಸಂದರ್ಭ ಬಂದರೆ ಪರಿಶಿಷ್ಟ
ಜಾತಿ ಅಥವಾ ಪರಿಶಿಷ್ಟ ಪಂಗಡದ ನಾಯಕರಿಗೆ ಸಿಎಂ ಸ್ಥಾನ ಸಿಗಬೇಕು. ಇದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ನಿಂತು ಸಿಎಂ ಸ್ಥಾನವನ್ನು ಸಮುದಾಯಕ್ಕೆ ಪಡೆಯಬೇಕು ಎನ್ನುವ ನಿಟ್ಟಿನಲ್ಲಿ ಖರ್ಗೆ ಅವರ ಜೊತೆ ಚರ್ಚೆ ನಡೆದಿದೆ ಎನ್ನಲಾಗಿದೆ. ಇದಕ್ಕೂ ಮುನ್ನ 2 ದಿನಗಳ ಹಿಂದೆ ಸಮಾಜ ಕಲ್ಯಾಣ ಸಚಿವ ಮಹದೇವಪ್ಪ ಗೃಹ ಸಚಿವ ಪರಮೇಶ್ವರ್ ಜೊತೆಗೆ ಸತೀಶ್ ಜಾರಕಿಹೊಳಿ ರಹಸ್ಯ ಮಾತುಕತೆ ನಡೆಸಿದರು. ಈ ಸಭೆಯಲ್ಲೂ ಮುಂದಿನ ರಾಜಕೀಯ ಬೆಳವಣಿಗೆ ಹಾಗೂ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ಸಂದರ್ಭ ಒದಗಿ ಬಂದರೆ ಮುಂದಿನ ನಿಲುವುಗಳ ಬಗ್ಗೆ ಚರ್ಚೆ ನಡೆದಿದೆ ಎನ್ನಲಾಗಿದೆ. ಖರ್ಗೆ ಅವರು ನಮ್ಮ ವರಿಷ್ಠರು ಬೆಟ್ಟಾಗಲೇಬೇಕು, ಹೋದಾಗೆ ಅಷ್ಟೇ, ಅದೇನೇ ಭೇಟಿ ಸಹಜ ಭೇಟಿ ಅಷ್ಟೇ. ಯಾವುದೋ ಲಕ್ಷಣ ಕಾಣ್ತಾ ಇಲ್ಲ, ಹೇಳಿದ್ರಲ್ಲ ಅಂತ ಲಕ್ಷಣ ಇಲ್ಲ. ಹೊಸ ರಾಜಕೀಯ ಸಂಚಲನ ಆಗಲಿ, ಹೊಸ ರಾಜಕೀಯ ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ ನಡೆಯುವಂಥ ಲಕ್ಷಣಗಳು ನಮಗೇನು ಕಂಡು ಬರ್ತಾ ಇಲ್ಲ. ಸಿಎಂ ರಾಜೀನಾಮೆ ಕೊಡುವ ಅಗತ್ಯ ಇಲ್ಲ ಎಂಬ ಜಿಟಿ ದೇವೇಗೌಡ ಹೇಳಿಕೆಗೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಳ್ಳರು ಈಗ ಒಂದಾಗಿದ್ದಾರೆ, ಮತ್ತೊಂದಿಷ್ಟು ಕಳ್ಳರು ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಾತನಾಡುತ್ತಾರೆ. ಜಿಟಿಡಿಗೂ ತನಿಖೆಯ ಭಯ ಶುರುವಾಗಿದೆ. ಅವರೂ ಕೂಡ 50-50 ಅನುಪಾತದ ಫಲಾನುಭವಿ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಪಬ್ಲಿಕ್ ಟಿವಿಗೆ ಹೇಳಿದ್ದಾರೆ. ಕಳ್ಳರು ತಮ್ಮ ರಕ್ಷಣೆಗಾಗಿ ಒಂದು ಕೂಟವನ್ನು ರಚನೆ ಮಾಡಿಕೊಂಡಿದ್ದಾರೆ. ಜಿಟಿಡಿ 3 ತಿಂಗಳಿನಿಂದ ಏನ್ ಮಾಡ್ತಾ ಇದ್ರು, ದಸರಾ ಕಾರ್ಯಕ್ರಮದಲ್ಲಿ ಈ ರೀತಿ ಮಾತನಾಡುವುದು ತಪ್ಪು, ಮೂಡಾದಲ್ಲಿ ಜಿಟಿ ದೇವೇಗೌಡರ ಅಕ್ರಮ ಇರಬಹುದು, ಆ ಕಾರಣಕ್ಕೆ ಎಲ್ಲರೂ ಒಂದಾಗಿದ್ದಾರೆ, ಈ ಬಗ್ಗೆಯೂ ಮಾಹಿತಿ ನೀಡ್ತೀನಿ ಅಂತ ಹೇಳಿದ್ರು. ಕಳ್ಳರು ಒಂದಾಗೋದು ಸಹಜ ಪ್ರಕ್ರಿಯೆ ಸರ್. ಹಾಗೆ ಜಿ ಟಿ ದೇವೇಗೌಡರು ಕೂಡ ಅವ್ರದ್ದು ಇಲ್ಲ 50-50 ಅನುಪಾತದಲ್ಲಿ ಅವ್ರ ಪಾತ್ರ ಇರೋದ್ರಿಂದ ಈಗಲೇ ಅವರೆಲ್ಲ ಒಂದಾಗ್ತಾ ಇದಾರೆ. 50-50 ಅನುಪಾತದಲ್ಲಿ ಯಾರು ಅಕ್ರಮ ನಿವೇಶನ ಪಡೆದರೆ ಅವರೆಲ್ಲರೂ ಕೂಡ ಒಂದು ಕೂಟವನ್ನು ರಚಿಸಿಕೊಂಡು ಆಗಿಂದ ಏನೋ ಮಾತಾಡಿದ ಜಿ ಟಿ ದೇವೇಗೌಡರು ನಿನ್ನೆ ಇದ್ದಕ್ಕಿದ್ದಾಗೆ ಅದು ದಸರಾದಂತಹ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಈ ವಿಚಾರ ಮಾತಾಡ್ತಾರೆ. ಅಂದರೆ ಸಿಎಂ ತಪ್ಪು ಮಾಡಿದ್ದಾರೆ ಅಂತ ರಾಜೀನಾಮೆ ಕೇಳಿದ್ದೇವೆ. ಕೆಲವರು 14 ಸೈಟ್ ಮುಂದಿಟ್ಟುಕೊಂಡು ರಕ್ಷಣೆ ಪಡೀತಾ ಇದ್ದಾರೆ. ಈ ಕಾರಣದಿಂದಲೇ ಮುಂಚೆಯೇ ಸೈಟನ್ನು ವಾಪಸ್ ಕೇಳಿದ್ವು. ತನಿಖೆ ಮಾಡಿದರೆ ಎಲ್ಲ ಸತ್ಯ ಹೊರಬರಲಿದೆ ಅಂತ ಮೈಸೂರಿನಲ್ಲಿ ಬಿಜೆಪಿ ಶಾಸಕ ಶ್ರೀವತ್ಸ ಹೇಳಿದ್ದಾರೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು, ನಮ್ಮ ಪಕ್ಷದವರು ತಪ್ಪು ಮಾಡಿದ್ದರೂ ಅವರ ಮೇಲೂ ಕ್ರಮವಾಗಲಿ. ಬರೀ 14 ಸೈಟ್ಗಳ ಪ್ರಶ್ನೆ ಅಲ್ಲ, 4,865 ಸೈಟ್ಗಳ ಅಕ್ರಮದ ಬಗ್ಗೆ ಧ್ವನಿ ಎತ್ತಿದ್ದೇವೆ. ಎಲ್ಲದರ ಬಗ್ಗೆಯೂ ತನಿಖೆ ಆಗಬೇಕು. ಈವರೆಗೆ ಅಧಿಕಾರಿಗಳ ರಕ್ಷಣೆಯಾಗಿದೆ. ಅಕ್ರಮ ಎಸಗಿರುವ ಮೂಡ ಮಾಜಿ ಆಯುಕ್ತ ನಟೇಶ್ ವಿರುದ್ಧವೂ ಕ್ರಮವಾಗಿಲ್ಲ. ದಿನೇಶ್ರನ್ನ ಕೇವಲ ಅಮಾನತು ಮಾಡಲಾಗಿದೆ, ಅಮಾನತು ಆದೇಶವನ್ನು ರದ್ದು ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಅಧಿಕೃತ ಮಾಹಿತಿಯೇ ಇಲ್ಲ. ಸರ್ಕಾರವೇ ತಪ್ಪಿತಸ್ಥ ಅಧಿಕಾರಿಗಳ ರಕ್ಷಣೆಗೆ ನಿಂತಿರೋದು ವಿಪರ್ಯಾಸ ಅಂದರು. ಸಮಗ್ರ ತನಿಖೆ ಆದಾಗಲೇ ಅಷ್ಟೇ ಮಾತ್ರ, ಬರೀ 14 ಅಲ್ಲ, ಇದಲ್ಲದೆ 4,865 ಸೈಟ್ ಇದೆ ಅನ್ನೋದನ್ನು ಪ್ರಾರಂಭದಿಂದನೂ ಹೇಳ್ತಾ ಇದ್ದೀವಿ. ಇದವರೆಲ್ಲ ಇವತ್ತು ನೋಡಿ ಆ ಕಮಿಷನರ್ ಸಸ್ಪೆಂಡ್ ಮಾಡಿಲ್ವಲ್ಲ, 14 ಸೈಟ್ ಮುಖ್ಯಮಂತ್ರಿಗಳಿಗೆ ರೆಸೊಲ್ಯೂಷನ್ನೇ ಮಾಡದೆ ಕೊಟ್ಬಿಟ್ಟು ಇವತ್ತು ಅವರು ನಟೇಶ್ ದಿನೇಶ್ ಅವರು ಇವತ್ತು ಆ ಸ್ಥಾನದಲ್ಲಿ ಮುಂದುವರಿತಾರೆ ಅಂದ್ರೆ. ಸಿಎಂ ಪತ್ನಿ ಈಗ ಮೈಸೂರು ಪ್ರಾಧಿಕಾರಕ್ಕೆ ವಾಪಸ್ ಕೊಟ್ಟಿರುವ 14 ನಿವೇಶನಗಳನ್ನು ಯಾರಿಗೂ ಮರು ಹಂಚಿಕೆ ಮಾಡಬೇಡಿ, ಪ್ರಕರಣ ಇತ್ಯರ್ಥ ಆಗುವವರೆಗೂ ಕೂಡ ಯಥಾಸ್ಥಿತಿ ಕಾಯ್ದುಕೊಳ್ಳಿ ಅಂತ ದೂರುದಾರ ಟಿಜೆ ಅಬ್ರಾಹಿಂ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಿಗೆ ಮನವಿ ಸಲ್ಲಿಸಿದ್ದಾರೆ. ಈ ವೇಳೆ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ ಟಿಜೆ ಅಬ್ರಾಹಿಂ, ಸಿಎಂ ಪತ್ನಿ ಸೈಟ್ ವಾಪಸ್ ಕೊಟ್ಟಿರುವ ಕಾರಣ ಪ್ರಕರಣ ವಿಚಾರಣೆಯಲ್ಲಿ ಅವರಿಗೆ ಯಾವ ಲಾಭವೂ ಆಗುವುದಿಲ್ಲ. ಕದ್ದ ಮಾಲು ವಾಪಸ್ ಕೊಟ್ಟ ತಕ್ಷಣ ಕಳ್ಳನನ್ನ ಬಿಟ್ಟು ಕಳುಹಿಸುವುದಿಲ್ಲ, ಇದು ಅದೇ ರೀತಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಕುಟುಂಬ ಅದನ್ನ ವಾಪಸ್ ಕೊಟ್ಟಿರೋದನ್ನ ಸೈನ್ ಮಾಡಿದ್ದೀನಿ ಅಂತ ರಿಸೈನ್ಡ್ ಆಗಿದೆ, ಅದನ್ನು ವಾಪಸ್ ಪಡ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ವಾಪಸ್ ತಗೊಂಡಿರೋದು ಯಾಕಂದರೆ ಅದು ಸರ್ಕಾರದ ಆಸ್ತಿ, ಸರ್ಕಾರಕ್ಕೆ ಬಂದಿದೆ. ಬಟ್ ಅವ್ರಿಗೆ ನಾನೊಂದು ಮಾತು ಹೇಳಿದೆ, ಅದನ್ನು ದಯವಿಟ್ಟು ಬೇರೆ ಯಾರಿಗೂ ಅಲಾಟ್ ಮಾಡಿದ್ದೀರಾ, ಹಂಗೆ ಇಟ್ಕೊಳ್ಳಿ. ಯಾಕಂತೇಳಿದ್ರೆ ಇಟ್ ಇಸ್ ಅ ಪ್ರೊಸೀಡ್ ಆಫ್ ದಿ ಕ್ರೈಮ್. ತನಿಖೆ ಆದಾಗ ಯಾವುದು ಜಮೀನು ತಡೆದಾಗ ಬೇರೆ ಯಾರಿಗೂ ಅಲಾಟ್ ಮಾಡಿಬಿಟ್ಟು ಒಂದು ಬಿಲ್ಡಿಂಗ್ ಇದ್ದರೆ ಇದೇನಾ ಸೈಟು ಅಂತ ಕೇಳೋ ಒಂದು ಸನ್ನಿವೇಶ ಬರಬಾರ್ದು.